ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ದಿನಾಲು ಕೂಡ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ರೆ ದಿಢೀರಾಗಿ ಮಾಡಿ ರುಚಿಯಾದ ಒಂದು ಬ್ರೇಕ್ಫಾಸ್ಟ್, ತುಂಬಾ ಈಸಿಯಾಗಿ ಈ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಬೋದು. ಸೊ ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಅದೇ ಒಂದು ಹಿಟ್ಟು, ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡ ನಂತರ ಇದಕ್ಕೆ ಒಂದು 3 ಟೇಬಲ್ಸ್ಪೂನ್ ಆಗುವಷ್ಟು ನಾನು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸಣ್ಣ ರವೆ ಅಂತ ಹೇಳ್ತೀವಲ್ಲ ಆ ರವೆನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಉಪ್ಪನ್ನು ಹಾಕಿದ ನಂತರ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಗೋಧಿ ಹಿಟ್ಟು ಹಾಗೆ ರವೆ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಸ್ಕೊಳ್ಳೋಣ. ನೀರು ಒಂದೇ ಸಲ ಹಾಕಕ್ಕೆ ಹೋಗಬೇಡಿ. ಸೊ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಉಪಯೋಗಿಸಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಬೋದು, ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಏನಾದರೂ ದಿಢೀರಾಗಿ ಮಾಡಿಕೊಡ್ಬೇಕು, ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನಬೇಕು ಅನ್ನಿಸಿದಾಗ, ರುಚಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಖಂಡಿತ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಕೆಲಸ ಕೂಡ ತುಂಬ ಕಮ್ಮಿ ಕೆಲಸದಲ್ಲಿ ಈ ಒಂದು ರೆಸಿಪಿನ ಮಾಡ್ಬೋದು. ಸೊ ನೋಡಿ, ಹಿಟ್ಟನ್ನು ಈ ರೀತಿಯಾಗಿ ಕಲಸ್ಕೊಂಡಿದ್ದೀನಿ ನಾನು. ನೋಡ್ಬೋದು ನೀವು, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪನೂ ಗಂಟಿರಬಾರ್ದು, ಗಂಟಿಲ್ಲದೆ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ 1-10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ಸೊ ಇಲ್ಲಿ ಒಂದು ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ತುಪ್ಪ ಅಥವಾ ಆಯಿಲು, ದಾಲ್ಡ ಯಾವುದನ್ನು ಬೇಕಿದ್ರೂ ಹಾಕೋಬೋದು. ಸೊ ನಂತರ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಲಿ, ಸಿಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕಾಗುತ್ತೆ. ನೋಡಿ, 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ನಂತರ ಸಣ್ಣಗೆ ಕಟ್ ಮಾಡಿರುವಂಥ ಹಸಿರು ಮೆಣಸಿನಕಾಯಿ, 1 ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ನಾವು ಕೊಡೋದ್ರಿಂದ ಹಸಿರು ಮೆಣಸಿನಕಾಯಿನ ನೀವು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ. ಅಕಸ್ಮಾತ್ ಸ್ವಲ್ಪ ಖಾರ ಇಲ್ಲದೇ ಇರೋಂತಹ ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಉಪಯೋಗಿಸ್ಬೋದು. ಈಗ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ 1 ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ನಾನು. ನೋಡಿ, 1 ಈರುಳ್ಳಿ, ದಪ್ಪ ಸೈಜಲ್ಲಿರುವಂಥ 1 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನಮಗೆ ಗೋಲ್ಡನ್ ಕಲರ್ ಬರಬೇಕು ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಹೆಲ್ತಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಫ್ರೆಂಡ್ಸ್, ಇದು ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಒಂದ್ಸಲ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ಕ್ಯಾರೆಟ್ ಕೂಡ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. 1 ಕ್ಯಾರೆಟ್ನ ಈ ಥರ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡಿರೋವಂತಹ 1 ಟೊಮ್ಯಾಟೋನ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇದನ್ನು ಚೆನ್ನಾಗಿ 1-2 ನಿಮಿಷದವರೆಗೂ ಬಾಡಿಸ್ಕೊಳ್ಳೋಣ. ಬೇಕು ಅಂದರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ನೀವು. ನಿಮಗೆ ಇಷ್ಟ ಆದರೆ ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು. ಸೊ ನಿಮಗೆ ಯಾವ ಒಂದು ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನು ಉಪಯೋಗಿಸ್ಬೋದು. ಈಗ ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ಹಿಟ್ಟಿಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಸೇರಿಸಿ. ಫ್ರೆಂಡ್ಸ್, ನೀವು ಹಸಿರು ಮೆಣಸಿನಕಾಯಿ ಸ್ಕಿಪ್ ಮಾಡಿ, ಬೇಕಿದ್ರೆ ಅಚ್ಚಕರದ ಪುಡಿ ಕೂಡ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಇವಾಗ.
ನೋಡಿ, ಒಂದು ಎರಡು ಅಥವಾ ಮೂರು ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಖಂಡಿತ ಫ್ರೆಂಡ್ಸ್, ಈಗ ನಮಗೆ ಆಗಲಿ ಅಥವಾ ಚಿಕ್ಕ ಮಕ್ಕಳಿಗೆ ಆಗಲಿ, ಯಾವಾಗಲೂ ಒಂದೇ ಥರ ತಿಂಡಿ ಮಾಡ್ತಾ ಇದ್ರೆ ಬೋರ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋವಂತಹ, ಟೇಸ್ಟಿ ಆಗಿರೋವಂತಹ, ಹೆಲ್ತಿ ಆಗಿರೋವಂತಹ ಬ್ರೇಕ್ಫಾಸ್ಟನ್ನು ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹಾಗೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಓಕೆ, ಸೊ ಈಗ ಆಗಿದೆ ಇಲ್ಲಿ ನೋಡಿ, 10 ನಿಮಿಷ ಆದ ನಂತರ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಈಗ ನಾವು ಫಸ್ಟು ಮಾಡ್ಕೊಂಡಿರೋವಂತಹ ಮಸಾಲಾನ ಇದರೊಳಗೆ ಹಾಕ್ಕೊಳ್ಳೋಣ. ಆಮೇಲೆ ನೀರು ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು. ಸೊ ನೋಡಿ, ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ. ಹೀಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಸಂಜೆ ಸ್ನ್ಯಾಕ್ಸಿಗೆ ಮಾಡುವಂತಹ ರೆಸಿಪಿಗಳು, ಹಾಗೆ ಬ್ರೇಕ್ಫಾಸ್ಟಿಗೆ ಬೇಕಾಗುವಂತಹ ರೆಸಿಪಿಗಳು, ಮತ್ತು ಸ್ವೀಟ್ಗಳನ್ನು ಬೇಕು ಅಂದರೆ ತುಂಬ ಸ್ವೀಟ್ಸ್ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರಿಗೆಲ್ಲ ಇನ್ನು ಬೇರೆ ಯಾವುದಾದ್ರು ರೆಸಿಪಿಗಳು ಬೇಕು ಅಂದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಾನು ನೀವು ಹೇಳಿರುವಂಥ ರೆಸಿಪಿಗಳನ್ನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈಗ ನೋಡಿ, ನೀಟಾಗಿ ನಾವು ಒಗ್ಗರಣೆ ಮಾಡಿರುವಂತಹ ವೆಜಿಟೇಬಲ್ಸ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕು ಅಂತಂದರೆ ನೀರನ್ನು ಹಾಕ್ಕೊಳ್ಬೋದು ನೀವು. ಸೊ ದಪ್ಪವಾಗಿ ನೀವು ಮಾಡ್ಕೋತೀವಿ ಈ ಒಂದು ಸ್ನ್ಯಾಕ್ಸನ್ನು ಅಂದರೆ, ಸೊ ಹಾಗೆ ಕೂಡ ಮಾಡ್ಕೋಬೋದು. ಸೊ ಈಗ ಒಂದು ನಾನಿಲ್ಲಿ ಇದಕ್ಕೆ ತವಾ ಕೂಡ ಉಪಯೋಗಿಸ್ತಾ ಇಲ್ಲ, ಅಥವಾ ಇಡ್ಲಿ ಸ್ಟ್ಯಾಂಡ್ ಕೂಡ ಉಪಯೋಗಿಸ್ತಾ ಇಲ್ಲ. ನಾನು ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕಿದ ನಂತರ ಸ್ವಲ್ಪ ಕಾಯೋದಕ್ಕೆ ಬಿಟ್ಬಿಡೋಣ. ಬಾಣಲೆ ಕಾದ ನಂತರ ಇವಾಗ ಹಿಟ್ಟನ್ನು ನೋಡಿ, ಒಂದು ಸೌಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಇದಕ್ಕೆ ಏನೋ ಕೂಡ ಉಪಯೋಗಿಸ್ಬೋದು, ಬಟ್ ನಾನೇನು ಉಪಯೋಗಿಸ್ತಾ ಇಲ್ಲ. ಯಾವುದೇ ಸೋಡಾನ ಉಪಯೋಗಿಸ್ದಲೇ ಮತ್ತು ಮಾಡ್ತಿರೋವಂಥ ಒಂದು ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ. ಸೊ ಈಗ ಇದನ್ನು ಸ್ಟೌವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷದವರೆಗೂ ನಾವು ಬೇಯಿಸ್ಕೊಳ್ಳೋಣ ಒಂದು ಸೈಡು. ನಂತರ ಇದನ್ನು ನೋಡಿ, ಸ್ಟೌವ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೈಡಲ್ಲಿ, ಅವಾಗ ನಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ಸೊ ಆರಾಮಾಗಿ ಅದು ಬರುತ್ತೆ, ಏನು ತೊಂದರೆಯೇ ತೊಗೋಬೇಡಿ, ಆರಾಮಾಗಿ ಬರುತ್ತೆ. ಸೊ ಇವಾಗ ಈ ರೀತಿ ನಾವು ಇದನ್ನು ಮಗ್ಚಿ ಹಾಕ್ಕೊಳ್ಳೋಣ. ಸೊ ನೋಡಿ, ನಿಧಾನವಾಗಿ ಮಗ್ಚಿ ಹಾಕ್ಕೋಬೇಕು. ಟರ್ನ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಟರ್ನ್ ಮಾಡಿ ಹಾಕ್ಕೋಬೇಕು. ಸೊ ತುಂಬಾ ಟೇಸ್ಟಿಯಾಗಿರುವಂಥ, ಈಸಿ ಆಗಿರುವಂಥ, ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಡಿಯಾಗ್ತಿದೆ. ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಯಾಕೆಂದರೆ ದಿಢೀರಾಗಿ ಮಾಡುವಂಥ ರುಚಿಯಾದ ಬ್ರೇಕ್ಫಾಸ್ಟ್ ಇದು. ಸೊ ಫ್ರೆಂಡ್ಸ್, ಖಂಡಿತ ಮನೆಯಲ್ಲಿ ನೀವು ಕೂಡ ತಯಾರಿಸಿ ಹಾಗೆ ಮಕ್ಕಳಿಗೂ ಕೂಡ ಕೊಡಿ. ಮಕ್ಕಳು ಇಷ್ಟಪಡ್ತಾರೋ ಇಲ್ವೋ ಅನ್ನೋದನ್ನು ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಈಗ ಆಗಿದೆ, ಎರಡು ಸೈಡ್ ಕೂಡ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈ ರೀತಿ ರುಚಿಯಾಗಿರುವಂಥ, ಈಸಿಯಾಗಿರುವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್, ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.